ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರ್ ವಾಟರ್ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಿಮಗೆ 9ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ರಾಜ್ಯ ಮಟ್ಟದ ಪಬ್ಲಿಕ್ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಕಿ ಉತ್ತರಗಳನ್ನು ನೀಡ್ತಾ ಇದ್ದೀವಿ. ಸೊ ಈ ಕಿ ಉತ್ತರಗಳನ್ನು ಉಪಯೋಗಿಸ್ಕೊಂಡು ನೀವು ಪರೀಕ್ಷಾ ತಯಾರಿಯನ್ನು ನಡೆಸಿರಿ. ಸೊ ಇದರ ಒಂದು ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ರೀತಿಯಲ್ಲೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಪ್ರಶ್ನೆಗಳು ಇರ್ಬೋದು ಅನ್ನೋದನ್ನು ತಯಾರಿಯನ್ನು ಮಾಡಿಕೊಂಡು ಸೊ ನೀವು ಈ ಒಂದು ಪರೀಕ್ಷೆ ತಯಾರಿ ಮಾಡ್ಕೊತೀರ ಅಂತ ಹೇಳ್ತಾ, ಸೊ ಸ್ಟೂಡೆಂಟ್ಸ್, ನಮ್ಮ ಚಾನಲ್ಗೆ ನೀವು ಯಾರಾದರೂ ಇನ್ನೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳ್ರಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಾವು ಕಲರವ ಟ್ಯುಟೋರಿಯಲ್ಸಿಂದ ನಮ್ಮ ಕಡೆಯಿಂದ ನಿಮಗೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈಗ ನಾವು ಒಂದು ಕೋಚಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆನ್ಲೈನ್ ಕೋಚಿಂಗ್ ಕ್ಲಾಸ್ ಇದು. ಸೊ SSLC ಆನ್ಲೈನ್ ಕೋಚಿಂಗ್ ಕ್ಲಾಸು April 10ರಿಂದ ಪ್ರಾರಂಭ ಆಗ್ತಾ ಇದೆ. ನೀವು ಯಾರು ಇಂಟ್ರೆಸ್ಟೆಡ್ ಇದ್ದರೆ ನಾನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಡೀಟೇಲ್ಸನ್ನು ಕೊಡ್ತೇನೆ, ಆ ಡೀಟೇಲ್ಸ್ಗೆ ಫೋನ್ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸನ್ನು ತಗೋಬೋದು. ಸೊ ಇದು ಏಪ್ರಿಲಿಂದ ಸ್ಟಾರ್ಟ್ ಆದರೆ ಅಪ್ ಟು ನವೆಂಬರ್ವರೆಗೆ ಸಿಲೆಬಸ್ ಕಂಪ್ಲೀಟ್ ಮಾಡೋ ತನಕನೂ ಸಹ ಕ್ಲಾಸಸ್ ಇರ್ತದೆ. ಅದಾದ ನಂತರ ಡಿಸೆಂಬರ್ನಿಂದ ಮತ್ತೆ ಪುನರಾವರ್ತನೆ ಕ್ಲಾಸಸ್ ಇರ್ತದೆ. ಸೊ ಪ್ರತಿ ತಿಂಗಳು ಕಡಿಮೆ ಫೀಸನ್ನು ಕಟ್ಟಿ ಕಲಿತಕ್ಕಂಥದ್ದು ಇರ್ತದೆ. ಜೊತೆಗೆ ನೀವು ನಿಮ್ಮ ಮನೆಗಳಲ್ಲೇ ಕುಳಿತು ಕ್ಲಾಸನ್ನು ಕೇಳೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಪ್ರತಿ ದಿವಸ ಕ್ಲಾಸ್ ನಡೀತಕ್ಕಂತಹ ಸಮಯ ರಾತ್ರಿ 7:30 ರಿಂದ 9 ಗಂಟೆ ತನಕ ಕ್ಲಾಸ್ ನಡೆಯೋದ್ರಿಂದ ನೀವು ಸ್ಕೂಲ್ ಇದ್ದಾಗಲೂ ಸಹ ಇದರಲ್ಲಿ ಜಾಯಿನ್ ಆಗಲಿಕ್ಕೆ ಏನು ತೊಂದರೆ ಇರೋದಿಲ್ಲ. ಸೊ ಹಾಗಾಗಿ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯಾರೇ ಇದ್ದರೂ ಸಹ ನಾನು ಲಾಸ್ಟಿಗೆ ಫೋನ್ ನಂಬರನ್ನು ಕೊಡ್ತೇನೆ. ಸೊ ಆ ಫೋನ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಅಥವಾ ಈಗಲೂ ಸಹ ಫೋನ್ ನಂಬರನ್ನು ನೀವು ಬರ್ಕೊಳ್ಳ್ರಿ, ಬರ್ಕೊಂಡು ನೀವು ಕಾಲ್ ಮಾಡ್ಬೋದು. 8618248471. ಸೊ ಈ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸನ್ನು ತಿಳ್ಕೊಂಡು ಜಾಯ್ನ್ ಆಗ್ಬೋದು. April 10ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ಮ ಒಂದು ಮನೆಯಲ್ಲೇ ಕುಳಿತು ಕ್ಲಾಸ್ ಕೇಳ್ತಕ್ಕಂಥ ಒಂದು ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಈಗ ಈ ಒಂದು 9ನೇ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರವನ್ನು ನೋಡ್ತಾ ಹೋಗೋಣ. ಸೊ ಸ್ಟೂಡೆಂಟ್ಸ್, ಇದು ಪ್ರಶ್ನೆ ಪತ್ರಿಕೆ ಆಗಿದೆ. ಸೊ ಈಗ ಕೀ ಉತ್ತರಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ದೆಹಲಿ ಸಿಂಹಾಸನವನ್ನೇರಿದ ಪ್ರಥಮ ಮಹಿಳೆ ಯಾರು ಅಂತ ಕೇಳಿದರೆ, ಸೊ ರಜಿಯಾ ಸುಲ್ತಾನ್ ಅಂತಕ್ಕಂಥವ್ರು ಪ್ರಥಮ ಮಹಿಳೆ ಆಗಿದ್ದಾರೆ. ಅದರಿಂದ ರಜಿಯಾ ಸುಲ್ತಾನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸಮಾಜದ ಎಲ್ಲ ಚಟುವಟಿಕೆಗಳ ಮೂಲ ಘಟಕ ಇದಾಗಿದೆ. ಸೊ ಸಮಾಜದ ಎಲ್ಲ ಚಟುವಟಿಕೆಗಳ ಮೂಲ ಘಟಕ ಯಾವುದು? ಕುಟುಂಬ ಅಂತಕ್ಕಂಥದ್ದು ಆಗಿದೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಯಾವುದು ಅಂತ ಇದೆ. Option B 1973 ಅಂತಕ್ಕಂಥದ್ದು ಇದು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದಂತಹ ವರ್ಷ. ಅಸಂಘಟಿತ ವಲಯವನ್ನು ಅನೌಪಚಾರಿಕ ವಲಯ ಎಂದು ಕರೆಯುತ್ತಾರೆ, ಏಕೆ? ಸೊ ಏಕೆಂದರೆ ಇದು ಸರ್ಕಾರದ ನಿಯಂತ್ರಣದ ಹೊರಗೆ ಇದೆ. ಸರ್ಕಾರದ ನಿಯಂತ್ರಣದಿಂದ ಹೊರಗಿರೋದ್ರಿಂದ ಇದನ್ನು ನಾವು ಅನೌಪಚಾರಿಕ ವಲಯ ಅಂತ ನಾವು ಕರಿತೇವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ಸೊ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ ಅಂತಕ್ಕಂಥದ್ದು. ಯುರೋಪಿನಲ್ಲಿ ಮಧ್ಯಯುಗದ ಕಾಲವನ್ನು ಅಂಧಕಾರ ಯುಗ ಎಂದು ಕರೆಯುತ್ತಾರೆ, ಏಕೆ ಅಂತ ಇದೆ. ಸೊ ಇಲ್ಲಿ ಆಕ್ಚುಲಿ ಸಾಂಸ್ಕೃತಿಕವಾಗಿ ಬರಡುತನ ಕಾಣಿಸಿಕೊಂಡಿತ್ತು, ಅದಕ್ಕೋಸ್ಕರ ಅದನ್ನು ಅಂಧಕಾರ ಯುಗ ಅಂತೇಳಿ ಕರೀತಾರೆ. ಕೆಳಗಿನವುಗಳಲ್ಲಿ ಅಲೆಮಾರಿ ಸಮುದಾಯಗಳ ಒಂದು ಲಕ್ಷಣ ಇದಾಗಿದೆ ಅಂತ ಇದೆ. ಸೊ ಇವರು ಅಲೆಮಾರಿ ಸಮುದಾಯಗಳ ಲಕ್ಷಣ ಅಂತಂದರೆ ತಾತ್ಕಾಲಿಕ ವಾಸ, ಒಂದೇ ಕಡೆ ಅವರು ವಾಸ ಇರಲ್ಲ, ತಾತ್ಕಾಲಿಕ ವಾಸ ಇರ್ತದೆ. ವ್ಯವಹಾರ ಸಂಸ್ಥೆಗಳ ಆಯಾತ ನಿರ್ಯಾತಗಳಿಗೆ ಸಾಲ ನೀಡುವ ಬ್ಯಾಂಕ್ ಅದು ಎಕ್ಸಿಮ್ ಬ್ಯಾಂಕು ಆಗಿರ್ತದೆ. ಸೊ ಇದು ಈ ಒಂದು ಇದಕ್ಕೆ ಇರತಕ್ಕಂತಹ ಬಹು ಆಯ್ಕೆ ಪ್ರಶ್ನೆಗಳಿಗಿರ್ತಕ್ಕಂತಹ ಉತ್ತರಗಳು. ಸೊ ನಾವೀಗ ಮುಂದಿನ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಊಳಿಗಮಾನ್ಯ ಪದ್ಧತಿ ಎಂದರೇನು ಅಂತ ಇದೆ. ಸೊ ಇಲ್ಲಿ ಊಳಿಗಮಾನ್ಯ ಪದ್ಧತಿ ಅಂತಂದರೆ ರೋಮನ್ ಸಾಮ್ರಾಜ್ಯದ ಪತನಾನಂತರ ಯುರೋಪಿನಲ್ಲಿ ಉಂಟಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉದಯವಾದ ಹೊಸ ರಾಜಕೀಯ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ನಾವು ಊಳಿಗಮಾನ್ಯ ಪದ್ಧತಿ ಅಂತೇಳಿ ಕರಿತೇವೆ. 10ನೇ ಪ್ರಶ್ನೆ, ಜರ್ಮನಿ ಏಕೀಕರಣದ ಶಿಲ್ಪಿ ಯಾರು ಅಂತ ಇದೆ. ಸೊ ಜರ್ಮನಿ ಏಕೀಕರಣದ ಶಿಲ್ಪಿ ಬಿಸ್ಮಾರ್ಕ್. ಸೊ ಬಿಸ್ಮಾರ್ಕ್ ಜರ್ಮನಿ ಏಕೀಕರಣದ ಶಿಲ್ಪಿ ಆಗಿದೆ. ನೆಕ್ಸ್ಟು, ಜನತಾ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕಾರಣವೇನು ಅಂತ ಇದೆ. ಸೊ ಜನತಾ ನ್ಯಾಯಾಲಯಗಳನ್ನು ಯಾತಕ್ಕೋಸ್ಕರ ಸ್ಥಾಪನೆ ಮಾಡಿದರು? ಮೊಕದ್ದಮೆಗಳನ್ನು ಶೀಘ್ರಗತಿಯಲ್ಲಿ ಮತ್ತು
ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸಲು ಜನತಾ ನ್ಯಾಯಾಲಯವನ್ನ ಸ್ಥಾಪನೆಯನ್ನ ಮಾಡಿದ್ರು. ನೋಡ್ರಿ, ಮಾನವ ಸಮಾಜವು ಗ್ರಾಮ ಎಂಬ ತೊಟ್ಟಿಲಲ್ಲಿ ವಿಕಾಸವಾಗಿದೆ ಎಂದವರು ಯಾರು? ನೋಡ್ರಿ, ಮಾನವ ಸಮಾಜವನ್ನ ತೊಟ್ಟಿಲಲ್ಲಿ ವಿಕಾಸವಾಗಿದೆ ಅಂತ ಹೇಳಿದವರು ಬೊಗಾರ್ಡಸ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ನೀರಾವರಿ ಅತ್ಯವಶ್ಯಕ ಏಕೆ ಅಂತಕ್ಕಂಥದ್ದಿದೆ. ಸೊ ಕರ್ನಾಟಕದಲ್ಲಿ ಯಾಕೆ ನೀರಾವರಿ ಬೇಕಪ್ಪ ಅಂದರೆ, ಅಕಾಲಿಕ ಮತ್ತು ಅಸಮಾನ ಮಳೆ ಹಂಚಿಕೆ ಹಾಗೂ ಕೃಷಿ ಪ್ರಗತಿಗಾಗಿ ನೀರಾವರಿ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಜನಸಾಂದ್ರತೆ ಎಂದರೇನು? 14ನೇ ಪ್ರಶ್ನೆ, ಜನಸಾಂದ್ರತೆ ಎಂದರೇನು ಅಂತ ಇದೆ. ಪ್ರತಿ ಚದರ ಕಿಲೋಮೀಟರ್ನಲ್ಲಿ ವಾಸಿಸುವ ಸರಾಸರಿ ಜನಸಂಖ್ಯೆಯನ್ನು ನಾವು ಜನಸಾಂದ್ರತೆ ಅಂತ ಕರಿತೇವೆ. ನಿರುದ್ಯೋಗವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ನಿರುದ್ಯೋಗ ಅಂದ್ರೆ ಏನು ಅಂದ್ರೆ, ಪ್ರಸ್ತುತ ಕೂಲಿ ದರದಲ್ಲಿ ಕೆಲಸ ಮಾಡಲು ಇಚ್ಛಿಸುವ ಒಬ್ಬ ವ್ಯಕ್ತಿಗೆ ಕೆಲಸ ದೊರಕದೇ ಇರುವಂತಹ ಸ್ಥಿತಿಯನ್ನು ನಾವು ನಿರುದ್ಯೋಗ ಸ್ಥಿತಿ ಅಂತೇಳಿ ಕರಿತೇವೆ. ರಾಜ್ಯ ಶಾಸಕಾಂಗದ ಎರಡು ಸದನಗಳನ್ನು ಹೆಸರಿಸಿ ಅಂತ ಇದೆ. ಸೊ ರಾಜ್ಯ ಶಾಸಕಾಂಗದ ಎರಡು ಸದನಗಳು ಯಾವಪ್ಪ ಅಂತಂದ್ರೆ, ಒಂದು ವಿಧಾನ ಪರಿಷತ್ತು, ಮತ್ತೊಂದು ವಿಧಾನ ಸಭೆ, ಇವು ಆಗಿದೆ. ಸೊ ಈಗ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ. ಎಸ್, ಬಸವೇಶ್ವರರ ಕಾಯಕ ತತ್ವದ ಬಗ್ಗೆ ತಿಳಿಸಿ ಅಂತ ಇದೆ. ಪ್ರತಿಯೊಬ್ಬರೂ ದುಡಿದು ತಿನ್ನಬೇಕು ಎನ್ನುವ ಸ್ವಾವಲಂಬನೆಯ ತತ್ವವನ್ನು ಪ್ರತಿಪಾದಿಸಿದರು. ವೃತ್ತಿಯಲ್ಲಿ ಹಿರಿದು ಕಿರಿದು ಎಂಬುದಿಲ್ಲ ಎಂದು ಸಾರಿದರು. ಕಾಯಕದ ತತ್ವದ ಮೂಲಕ ಜನರಲ್ಲಿ ದುಡಿಮೆ ಸಂಸ್ಕೃತಿಯನ್ನು ಬೆಳೆಸಿದರು. ಇದು ಬಸವಣ್ಣನವರ ಒಂದು ತತ್ವ ಆಗಿದೆ. ಸಿಕ್ಕರು ಯಾರು, ಅವರ ಗ್ರಂಥ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ನೋಡೋಣ, ಸಿಕ್ಕರು ಗುರುನಾನಕರ ಅವರ ಶಿಷ್ಯರನ್ನು ನಾವು ಸಿಕ್ಕರು ಅಂಥೇಳಿ ಕರಿತೇವೆ. ಸೊ ಇವರ ಒಂದು ಗ್ರಂಥ ಯಾವುದಪ್ಪ ಅಂದರೆ, ಗುರು ಗ್ರಂಥ ಸಾಹೇಬ್ ಅಂತಕ್ಕಂಥದ್ದು ಇವರ ಗ್ರಂಥ ಆಗಿದೆ. ಮುಂದಿನ ಪ್ರಶ್ನೆ, ರಾಜಕೀಯ ಪಕ್ಷಗಳು, ಪ್ರತಿನಿಧಿಗಳು, ಸರ್ಕಾರ, ಜನಸಮುದಾಯದ ನಡುವಿನ ಕೊಂಡಿ ಇದ್ದಂತೆ ಸಮರ್ಥಿಸಿ ಅಂತ ಇದೆ. ಅಥವಾ ಪ್ರಶ್ನೆಯಲ್ಲಿ ಬಂದು, NCC ತರಬೇತಿ ಪಡೆದವರಿಗೆ ಹಲವು ಸೌಲಭ್ಯಗಳು ದೊರೆಯುತ್ತವೆ, ಹೇಳಿಕೆಯನ್ನು ಪುಷ್ಟೀಕರಿಸಿ ಅಂತ ಇದೆ. ನೋಡೋಣ ಉತ್ತರನ. ರಾಜಕೀಯ ಪಕ್ಷಗಳು, ಪ್ರತಿನಿಧಿಗಳು, ಸರ್ಕಾರ ಮತ್ತು ಜನರ ನಡುವಿನ ಕೊಂಡಿ ಇದ್ದಂತೆ ಹೇಗೆ ಅಂದರೆ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗಾಗಿ ನಿಯಮಗಳನ್ನು ರಚಿಸುತ್ತವೆ. ಸಮಾಜದ ಒಳಿತಿಗಾಗಿ ನಿಯಮಗಳನ್ನು ರಚನೆ ಮಾಡ್ತವೆ. ರಾಜಕೀಯ ಪ್ರವೇಶ ಬಯಸುವವರಿಗೆ ತರಬೇತಿ ಕೇಂದ್ರಗಳಂತೆ ಇವು ಸಚಿತವಾಗಿದ್ದಾವೆ. ಇನ್ನು NCCಯಿಂದ ನಮಗೆ ಸಿಗ್ತಕ್ಕಂಥದ್ದು ಏನಪ್ಪ ಅಂದರೆ, ರಕ್ಷಣಾ ಸೇನೆಗಳಿಗೆ ಸೇರಲು ವಿಶೇಷ ಅವಕಾಶ ಇದೆ. ವೃತ್ತಿಪರ ಕಾಲೇಜಿನಲ್ಲಿ ಮೀಸಲಾತಿ ಇರ್ತಕ್ಕಂಥದ್ದು, ಆಯುಧ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು, ದೂರ ನಡಿಗೆ, ಸಾಹಸ ಪ್ರಯಾಣ, ಹಾರಾಟ ಮತ್ತು ಪರ್ವತಾರೋಹಣ, ಸೊ ಇವುಗಳಿಗೆ ಅನುಕೂಲವನ್ನು ಮಾಡ್ಕೊತಕ್ಕಂಥದ್ದು. ಇದಿಷ್ಟು ಸಹ NCCಯಿಂದ ಸಿಗ್ತಕ್ಕಂತಹ ಒಂದು ಅನುಕೂಲಗಳು ಆಗಿದ್ದಾವೆ. ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ಅಂತ ಇದೆ. ನೋಡೋಣ, ಪ್ರಾಕೃತಿಕ ವಿಭಾಗಗಳು ಯಾವ್ಯಾವಪ್ಪ ಅಂತಂದರೆ, ಕರಾವಳಿ ಮೈದಾನ, ಮಲೆನಾಡು ಪ್ರದೇಶ, ಮೈದಾನ ಪ್ರದೇಶ, ಇವು ಮೂರು ಸಹ ಕರ್ನಾಟಕದಲ್ಲಿರ್ತಕ್ಕಂತಹ ಒಂದು ಪ್ರಾಕೃತಿಕ ವಿಭಾಗಗಳಾಗಿದ್ದಾವೆ. ಲೆಕ್ಕ ಬರಹಗಳು ಲೆಕ್ಕಪತ್ರ ದಾಖಲೆಗಳನ್ನು ರುಜುವಾತು ಪಡಿಸುವ ಪ್ರಮಾಣ ಪತ್ರಗಳಾಗಿರುತ್ತವೆ, ವಿಶ್ಲೇಷಿಸಿ ಅಂತ ಹೇಳಿದರೆ. ನೋಡಿ, ಸರ್ಕಾರ ಬೇರೆ ಯಾವುದೇ ಸಂಸ್ಥೆಗಳಾಗಲಿ ವ್ಯಾಪಾರ ಸಂಘಟನೆಯ ಸ್ಥಾನಮಾನವನ್ನು ತಿಳಿಸಿಕೊಡಬೇಕಾದ ಹಾಗೂ ಕಾನೂನಿಗೆ ಒಳಪಡುವಂತಹ ಸಂದರ್ಭಗಳಲ್ಲಿ ಲೆಕ್ಕ ಬರಹಗಳ ದಾಖಲೆಗಳು ಅತ್ಯವಶ್ಯಕವಾಗಿವೆ. ಆದ್ದರಿಂದ ಲೆಕ್ಕ ಬರಹಗಳು ಲೆಕ್ಕಪತ್ರ ದಾಖಲೆಗಳನ್ನು ರುಜುವಾತು ಪಡಿಸುವ ಪ್ರಮಾಣ ಪತ್ರಗಳಾಗಿರುತ್ತವೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ, ಬಡತನ ನಿರ್ಮೂಲನಾ ಕ್ರಮಗಳನ್ನು ಪಟ್ಟಿ ಮಾಡಿರಿ ಅಂತ ಇದೆ. ನೋಡೋಣ, ಬಡತನ ನಿರ್ಮೂಲನಾ ಕ್ರಮಗಳೇನು? ಇದು ಆರ್ಥಿಕ ಅಭಿವೃದ್ಧಿ ಕ್ರಮಗಳು, ಸ್ವಉದ್ಯೋಗ ಕ್ರಮಗಳು, ಕೂಲಿ ಉದ್ಯೋಗ ಕಾರ್ಯಕ್ರಮಗಳು, ಸಾಮಾಜಿಕ ಭದ್ರತಾ ಕ್ರಮಗಳು, ಕನಿಷ್ಠ ಮೂಲ ವೇತನ, ಮೂಲ ಅವಶ್ಯಕತೆಗಳ ಪೂರೈಕೆ. ಸೊ ಇವಿಷ್ಟು ಇಲ್ಲಿ ಆಗಿದ್ದಾವೆ. ಮುಂದಿನ ಪ್ರಶ್ನೆ ನೋಡೋಣ, ಮಗುವಿನ ಸಾಮಾಜೀಕರಣದಲ್ಲಿ ಶಾಲೆಯ ಪಾತ್ರ ಮಹತ್ತರವಾದುದು, ಸ್ಪಷ್ಟೀಕರಿಸಿ. ಈ ಪ್ರಶ್ನೆಗೆ ಮೊದಲು ಉತ್ತರ ನೋಡೋಣ. ಮಗುವಿನ ಸಾಮಾಜೀಕರಣದಲ್ಲಿ ಶಾಲೆಯ ಪಾತ್ರ ಮಹತ್ವದ್ದು. ಯಾಕೆ ಅಂತಂದರೆ, ಶಿಕ್ಷಣದಿಂದ ಮಗುವಿನ ಸಾಮಾಜಿಕ ವರ್ತನೆ
ಜ್ಞಾನ ಮತ್ತು ಅನುಭವಗಳು ರೂಪುಗೊಳ್ಳುತ್ತವೆ. ಇದು ಒಂದು ಕಾರಣ. ಮಕ್ಕಳ ಸುಪ್ತ ಶಕ್ತಿ ಸಾಮರ್ಥ್ಯಗಳು ಬೆಳೆಯುತ್ತವೆ. ಜೊತೆಗೆ ಸನ್ನಡತೆ, ಸದ್ಭಾವನೆ, ಸಮಾನತೆ, ನಾಯಕತ್ವ, ಸಹಬಾಳ್ವೆ ಮುಂತಾದ ಗುಣಗಳೂ ಸಹ ಬೆಳೆಯುತ್ತವೆ. ಹಾಗಾಗಿ ಮಗುವಿನ ಸಾಮಾಜೀಕರಣದಲ್ಲಿ ಶಾಲೆಯ ಪಾತ್ರ ಬಹಳ ಪ್ರಮುಖವಾದದ್ದು ಅಂತ ನಾವು ಹೇಳಬಹುದು. ಸೊ ನೆಕ್ಸ್ಟು, ಸಹಜೀವನವು ಮಾನವ ಸಮಾಜದ ಉಳಿವಿಗೆ ಮತ್ತು ಬೆಳವಣಿಗೆಗೆ ಅತ್ಯಂತ ಮುಖ್ಯವಾದ ಒಂದು ಅಂಶ ಸಮರ್ಥಿಸಿ ಅಂತ ಇದೆ. ನೋಡೋಣ ಉತ್ತರನ. ಸಹಜೀವನವು ಮಾನವ ಸಮಾಜದ ಉಳಿವು ಮತ್ತು ಬೆಳವಣಿಗೆಗೆ ಅತ್ಯಂತ ಪ್ರಮುಖವಾದದ್ದು. ಏಕೆ ಅಂತಂದರೆ ಇದು ಸಂವಿಧಾನದ ಸಂವಿಧಾನದ ಆಶಯವಾದ ಸರ್ವಧರ್ಮ, ಸಮಾಜವಾದಿ ಮತ್ತು ಪ್ರಜಾಸತ್ತಾತ್ಮಕ ಆಶಯಗಳನ್ನು ಹೊಂದಿದೆ. ಸಾಮಾಜಿಕ ಆರ್ಥಿಕ ಅಸಮಾನತೆಗಳಿಂದ ಯಾರನ್ನು ಕಾಣಬಾರದೆಂದು ತಿಳಿಸುತ್ತದೆ. ಸೊ ಸಂಘರ್ಷರಹಿತ ಶಾಂತಿ ಮತ್ತು ಅಹಿಂಸಾ ಜೀವನವನ್ನು ಬೆಂಬಲಿಸುತ್ತದೆ. ಸೊ ಇದಿಷ್ಟು ಸಹಜೀವನವು ಮಾನವ ಸಮಾಜದ ಉಳಿವಿಗೆ ಬೆಳವಣಿಗೆಗೆ ಅತ್ಯಂತ ಪ್ರಮುಖವಾದುದು ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಪ್ರವಾಸವು ಮಾನವ ಜೀವನದ ಅನಿವಾರ್ಯ ಸಂಗತಿಯಾಗಿದೆ ಹೇಗೆ? ಪ್ರವಾಸ ಅಂತಕ್ಕಂಥದ್ದು ಮಾನವನಿಗೆ ಅನಿವಾರ್ಯವಾದ ಸಂಗತಿ ಹೇಗೆ ಆಗಿದೆ ಅನ್ನೋದನ್ನು ನೋಡೋಣ. ಸೊ ಯಾಕೆ ಅಂದರೆ ವ್ಯಾಪಾರ ವಹಿವಾಟಿಗೆ ನೆರವನ್ನು ನೀಡತಕ್ಕಂಥದ್ದು, ಮನಃಶಾಂತಿ ಮತ್ತು ಆರೋಗ್ಯ ವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು, ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡತಕ್ಕಂಥದ್ದು, ನಾಡು ನುಡಿ ಸಂಸ್ಕೃತಿ ನಾಗರಿಕತೆ ಜನಜೀವನದ ಕ್ರಮ ತಿಳಿಯಲು ಸಾಧ್ಯವಾಗುತ್ತದೆ. ಇದಿಷ್ಟು ಈ ಒಂದು ಪ್ರವಾಸದಿಂದ ಆಗ್ತಕ್ಕಂತಹ ಒಂದು ಅನುಕೂಲಗಳು ಆಗಿದ್ದಾವೆ. ನೆಕ್ಸ್ಟು ನಾಲ್ಕನೇ ಮೇನ್ನಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಜೀಸಸ್ ಕ್ರಿಸ್ತರ ಪ್ರಮುಖ ಬೋಧನೆಗಳೇನು ಅಂತ ಇದೆ. ಸೊ ಇಲ್ಲಿ ಜೀಸಸ್ ಕ್ರಿಸ್ತರ ಪ್ರಮುಖ ಬೋಧನೆಗಳನ್ನು ನೋಡೋಣ. ದೇವರು ಒಬ್ಬನೇ, ದಯಾಮಯನಾದ ದೇವರು, ಸರ್ವ ಜೀವರಾಶಿಗಳ ತಂದೆ, ಪ್ರತಿಯೊಬ್ಬರಲ್ಲಿಯೂ ಸಹೋದರತ್ವ ಭಾವನೆ ಇರಬೇಕು. ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಪರರ ಸೇವೆಯನ್ನು ಮಾಡಬೇಕು. ಮಾನವನ ಸೇವೆಯೇ ದೇವರ ಸೇವೆ. ನಿನ್ನ ಶತ್ರುವನ್ನು ನೀನು ಪ್ರೀತಿಸು. ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರ ಕ್ಷಮೆ ಇದೆ. ಇದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ರಜಪೂತರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿ ಅಂತ ಇದೆ. ಸೊ ರಜಪೂತರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಿಗೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಚಿತ್ತೋಡ್, ಮಾಂಡೂರ್, ರಣಬತ್ತೂರ್, ಜೋಧ್ಪುರ್, ಗ್ವಾಲಿಯರ್ಗಳಲ್ಲಿ ವಿಶಾಲ ಕೋಟೆ ನಿರ್ಮಾಣ ಮಾಡಿದ್ದಾರೆ. ಜೈಪುರ್, ಗ್ವಾಲಿಯರ್, ಉದಯಪುರ ಅರಮನೆಗಳು, ಮೌಂಟ್ ಅಬುವಿನ ದಿಲ್ವಾರ್ ದೇವಾಲಯಗಳು, ವಿಮಲಾವಸಾಯಿ, ಲುನಾವಸಾಯಿ ದೇವಾಲಯ, ಖಜರೋಹದ ಖಂಡ್ರಾ ದೇವಾಲಯಗಳು ಇವರ ಕಾಲದ ಪ್ರಮುಖ ಸ್ಮಾರಕಗಳಾಗಿವೆ. ಇವರ ಕಾಲದಲ್ಲಿ ಅನೇಕ ಶಿವ ಮತ್ತು ವಿಷ್ಣುವಿನ ದೇವಾಲಯ ನಿರ್ಮಿತವಾದವು. ರಜಪೂತ ಅರಸರು ಚಿತ್ರಕಲೆಗೂ ಪ್ರೋತ್ಸಾಹ ನೀಡಿದ್ದರು. ರಾಜಸ್ಥಾನಿ ಶೈಲಿ ಮತ್ತು ಪಹಾರಿ ಶೈಲಿಗಳು ಪ್ರಮುಖ ಚಿತ್ರಕಲಾ ಶೈಲಿಗಳಾಗಿವೆ. ಹೀಗೆ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪಗಳ ಚರಿತ್ರೆಯಲ್ಲಿ ರಜಪೂತರಿಗೆ ವಿಶೇಷವಾದಂತಹ ಒಂದು ಸ್ಥಾನ ಇದೆ. ನೆಕ್ಸ್ಟು, ಆಧುನಿಕ ಕೇಂದ್ರ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ, ಈ ಹೇಳಿಕೆಯನ್ನು ಸಮರ್ಥಿಸಿ. ನೋಡ್ತಾ ಹೋಗೋಣ ಇದರ ಒಂದು ಪ್ರಶ್ನೆಗಳಿಗೆ ಉತ್ತರ ಹೇಗಿದೆ. ವೈಯಕ್ತಿಕತೆ, ವೈಯಕ್ತಿಕ ಸಂತೋಷ, ಆಸ್ತಿಯ ಹಕ್ಕು, ಬದಲಾದ ಸಾಮಾಜಿಕ ಮೌಲ್ಯಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿ, ನಗರೀಕರಣ ಮತ್ತು ಪ್ರಜಾಸತ್ತಾತ್ಮಕ ಮತ್ತು ಸಮಾನತೆಯ ತತ್ವಗಳು, ಇವೆಲ್ಲವೂ ಆಧುನಿಕ ಕೇಂದ್ರ ಕುಟುಂಬಗಳ ದಿನೇ ದಿನೇ ಹೆಚ್ಚಾಗುತ್ತಿವೆ ಅನ್ನೋದಕ್ಕೆ ಕಾರಣವನ್ನು ನೀಡ್ತಾ ಇರೋದು. ನೆಕ್ಸ್ಟ್, ಮೊಹಮ್ಮದ್ ಗವಾನಿ ಬಹುಮನೆ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಹೇಗೆ ಆಗಿದ್ದ ಅನ್ನೋದನ್ನು ವಿವರಿಸಿ ಅಂತ ಇದೆ. ನೋಡ್ರಿ, ಮೊಹಮ್ಮದ್ ಗವಾನ್ ನಿಷ್ಠೆ ನಿಸ್ವಾರ್ಥಕತೆಯಿಂದ ಆಳ್ವಿಕೆ ನಡೆಸಿದನು. ಪ್ರಧಾನಮಂತ್ರಿಯಾಗಿ ಬಹುಮನಿ ರಾಜ್ಯವನ್ನು ಉನ್ನತ ಕಮ್ಮಟ್ಟಕ್ಕೆ ಕೊಂಡೊಯ್ದನು. ತನ್ನ ದಿಗ್ವಿಜಯ ಮತ್ತು ಆಡಳಿತ ಕ್ರಮದ ಮೂಲಕ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದನು. ಕೊಂಕಣ, ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡನು. ಒರಿಸ್ಸಾದ ಮೇಲೆ ದಾಳಿ ಮಾಡಿ ಕೊಂಡವೀಡನ್ನು ಗೆದ್ದನು. ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದನು. ಬಹುಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣನಾದನು. ಇದು ಇವನು ಮಾಡಿರತಕ್ಕಂತಹ ಒಂದು ಸಾಧನೆಗಳಾಗಿದೆ. ಹೆನ್ರಿ ಫಯೋಲರ ನಿರ್ವಹಣೆಯ ತತ್ವಗಳನ್ನು ಪಟ್ಟಿ ಮಾಡಿರಿ ಅಂತ ಇದೆ. ನೋಡೋಣ ಉತ್ತರ ಏನಿದೆ ಅಂತೇಳಿ. ಕಾರ್ಯವಿಭಜನೆ, ಅಧಿಕಾರ ಮತ್ತು ಜವಾಬ್ದಾರಿ, ಶಿಸ್ತು, ಏಕರೂಪದ ಆಜ್ಞೆ ಮತ್ತು ಏಕರೂಪದ ಆದೇಶ, ಸಮಾನತೆ, ಹಂತ ಸರಪಳಿ, ನೇತೃತ್ವ, ಇವು
ಇವು ಹೆನ್ರಿ ಫೆಯೋಲರ ನಿರ್ವಹಣೆಯ ತತ್ವಗಳನ್ನು ನಾವು ನೋಡಿದ್ವಿ. ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಇದೆ. ನೋಡೋಣ ಈ ಹಣಕಾಸಿನ ಪ್ರಾಮುಖ್ಯತೆ. ವ್ಯವಹಾರ ಸಂಸ್ಥೆಗಳ ಜೀವರಕ್ತವಾಗಿದೆ. ಹಣಕಾಸು ಇಲ್ಲದೆ ಯಾವುದೇ ವ್ಯವಹಾರಗಳು ನಡೆಯಲು ಸಾಧ್ಯವಿಲ್ಲ. ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬೇಕಾದ ಸಾಧನಗಳನ್ನು ಒದಗಿಸುತ್ತವೆ. ವ್ಯವಹಾರ ಸಂಸ್ಥೆಗಳು ಗುರಿ ಸಾಧನೆಗೆ ನೆರವು ನೀಡುತ್ತವೆ. ಆ ಸಂಸ್ಥೆಯ ಆಧುನಿಕತೆಗೆ ಸಹಾಯ ಮಾಡ್ತವೆ. ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡ್ತವೆ. ಹಣಕಾಸಿಗೆ ಸ್ಥಿರತೆಯನ್ನು ಸಹಾಯಕವಾಗಿದ್ದಾವೆ. ಸೊ ಇದಿಷ್ಟು ಸಹ ಹಣಕಾಸು ಇಲ್ಲದೆ ಯಾವುದೇ ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಕರ್ನಾಟಕದ 4 ಋತುಮಾನಗಳು ಯಾವುವು, ಅವುಗಳಲ್ಲಿ ಒಂದನ್ನು ವಿವರಿಸಿ ಅಂತ ಇದೆ. ಸೊ ಇಲ್ಲಿ ಬೇಸಿಗೆ ಕಾಲ, ಮಳೆಗಾಲ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಚಳಿಗಾಲ, ಇವಿಷ್ಟು ಈ ಒಂದು ಕರ್ನಾಟಕದಲ್ಲಿರ್ತಕ್ಕಂತಹ 4 ಕಾಲಗಳು. ಮಳೆಗಾಲ ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂದು ಕರೆಯುತ್ತಾರೆ. ಅರಬ್ಬಿ ಸಮುದ್ರದ ಮೇಲಿಂದ ಬೀಸುವ ತೇವಾಂಶ ಭರಿತ ಮಾರುತಗಳನ್ನು ಮಲೆನಾಡು ಘಟ್ಟಗಳು ತಡೆದು ಅಧಿಕ ಮಳೆ ಸುರಿಸುತ್ತವೆ. ಪೂರ್ವದ ಕಡೆಗೆ ಹೋದಂತೆ ಮಳೆ ಕಡಿಮೆಯಾಗುತ್ತದೆ. ಹೀಗಾಗಿ ಪೂರ್ವ ಮೈದಾನದ ಮಳೆ ನೆರಳಿನ ಪ್ರದೇಶವಾಗಿ ಪರಿಣಮಿಸಿದೆ. ಈ ಅವಧಿಯಲ್ಲಿ ಉಷ್ಣಾಂಶ ಮತ್ತು ತೇವಾಂಶ ಈ ಅವಧಿಯಲ್ಲಿ 80% ಮಳೆ ಆಗ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ನಿಮ್ಮ ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡಲು ನೀವು ಏನು ಮಾಡುವಿರಿ ಅಂತ ಇದೆ. ನೋಡಿ, ಇದು ಸಾವಯವ ಹಾಗೂ ಸ್ಥಳೀಯವಾಗಿ ಬೆಳೆದ ಆಹಾರ ಖರೀದಿ, ಅಂಗಡಿಗೆ ತಮ್ಮದೇ ಕೈಚೀಲ ತೆಗೆದುಕೊಂಡು ಹೋಗುವುದು, ಶಾಲೆಗೆ ಸೈಕಲ್ ಅಥವಾ ನಡೆದುಕೊಂಡು ಬರುವುದು, ಅವಶ್ಯಕತೆ ಇಲ್ಲದಿದ್ದಾಗ ಚೀಲ ಕೇಳದಿರುವುದು, ಜನಜಾಗೃತಿ ಮೂಡಿಸುವುದು, ಕೈತೋಟ ಬೆಳೆಸುವುದು, ಬಳಕೆ ಮುಗಿದ ಮೇಲೆ ವಿದ್ಯುತ್ ದೀಪ ಆರಿಸುವುದು, ಸಾರ್ವಜನಿಕ ಸಾರಿಗೆ ಬಳಸುವುದು, ನೀರನ್ನು ಮಿತವಾಗಿ ಬಳಸುವುದು, ಇದು ಉತ್ತರ ಆಗಿದೆ. ಅಥವಾ ಪ್ರಶ್ನೆ ಇದೆ, ಜನಸಂಖ್ಯಾ ಗುಣಮಟ್ಟವನ್ನು ಹೆಚ್ಚಿಸಲು ಯಾವ ಕ್ರಮವನ್ನು ಸೂಚಿಸುವಿರಿ ಅಂತ ಇದೆ. ನೋಡ್ರಿ, ಜನರ ಆರೋಗ್ಯ ಮಟ್ಟವನ್ನು ಸುಧಾರಿಸುವುದು, ತಾಯಿ ಮತ್ತು ಮಗುವಿಗೆ ಸೂಕ್ತ ಆರೈಕೆ ಒದಗಿಸುವುದು, ಸಾರ್ವತ್ರಿಕ ಲಸಿಕೀಕರಣ, ಸೊ ಗರ್ಭಿಣಿ ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವುದು, ಸೌಲಭ್ಯ ವಂಚಿತ ಬಡವರ ಮತ್ತು ಗುಡ್ಡಗಾಡು ಜನರ ಆರೋಗ್ಯದ ರಕ್ಷಣೆ ಕಡೆ ಗಮನ ನೀಡುವುದು, ಶಿಕ್ಷಣ ಮತ್ತು ಜನಜಾಗೃತಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸ್ಥಾಪನೆ, ಸೊ ಇವಿಷ್ಟನ್ನು ಸಹ ಮಾಡಬೇಕಾಗ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಫ್ರೆಂಚ್ ಕ್ರಾಂತಿಯು ಪ್ರಮುಖ ಘಟನೆಗಳಿಗೆ ನಾಂದಿಯಾಯಿತು, ವಿಶ್ಲೇಷಿಸಿ ಅಂತ ಇದೆ. ಸೊ ಇಲ್ಲಿ ಊಳಿಗಮಾನ್ಯ ಪದ್ಧತಿ ನಾಶವಾಯಿತು, ಶ್ರೀಮಂತರು ಭೂಮಿಯನ್ನು ಕಳೆದುಕೊಂಡರು, ಪಾದ್ರಿಗಳು ಮತ್ತು ಶ್ರೀಮಂತರು ಹೊಂದಿದ್ದ ವಿಶೇಷ ಅಧಿಕಾರ ಸವಲತ್ತುಗಳು ರದ್ದಾದವು, ಚರ್ಚ್ ರಾಜ್ಯಕ್ಕೆ ಅಧೀನವಾಯಿತು, ಒಂದೇ ರೀತಿಯ ಆಡಳಿತ ಕ್ರಮ ಜಾರಿಗೆ ಬಂದಿತು, ಜನರಿಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ತತ್ವಗಳು ದೊರೆತವು. ಸೊ ಇದಿಷ್ಟು ಸಹ ಊಳಿಗಮಾನ್ಯ ಪದ್ಧತಿ ಇಲ್ಲಿ ಅಂತ್ಯ ಆಯಿತು. ಫ್ರೆಂಚ್ ಕ್ರಾಂತಿಯ ಪ್ರಮುಖ ಘಟನೆಗಳಿಗೆ ನಾಂದಿ. ಭಾರತದ ಸಂವಿಧಾನದ ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ಲಿಖಿತ ಮತ್ತು ಬೃಹತ್ ಸಂವಿಧಾನ, ಭಾಗಶಃ ನಮ್ಮ ಮತ್ತು ಭಾಗಶಃ ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರದ ಪದ್ಧತಿ, ಗಣತಂತ್ರ ವ್ಯವಸ್ಥೆ, ಸಂಯುಕ್ತ ಪದ್ಧತಿ, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಏಕ ಪೌರತ್ವ ಮತ್ತು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ಸೊ ಇದಿಷ್ಟು ಸಹ ನಮ್ಮ ಸಂವಿಧಾನ ಇರ್ತಕ್ಕಂಥದ್ದು. ಆರ್ಥಿಕ ಅಭಿವೃದ್ಧಿಯ ರಸ್ತೆಗಳ ಪಾತ್ರ ಮಹತ್ವದ್ದು ಪುಷ್ಟೀಕರಿಸಿ ಅಂತ ಇದೆ. ನೋಡೋಣ ಈಗ ಉತ್ತರನ. ಹಳ್ಳಿ ಹಳ್ಳಿಗೆ ಸಂಪರ್ಕ ಕೊಡಿಸ್ತಕ್ಕಂಥದ್ದು, ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯಕವಾಗ್ತಕ್ಕಂಥದ್ದು, ಪ್ರಯಾಣಿಕರ ಮತ್ತು ಸರಕುಗಳನ್ನು ರಾಜ್ಯದ ಮೂಲೆ ಮೂಲೆಗೂ ಸಾಗಿಸಬಹುದು. ಕೃಷಿ ಅಭಿವೃದ್ಧಿಗೆ ಸಹಾಯಕ, ರಸ್ತೆಗಳನ್ನು ಸುಲಭವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಬಹುದು, ಗಣಿಗಾರಿಕೆ ಮತ್ತು ವಾಣಿಜ್ಯೋದ್ಯಮಗಳ ಪ್ರಗತಿಗೆ ಸಹಾಯಕ, ಈ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿದೆ. ಮುಂದಿನ ಪ್ರಶ್ನೆ, ಬೆಂಗಳೂರಿನಲ್ಲಿ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕೃತವಾಗಿವೆ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಇದೆ. ಸೊ ಯಾಕೆ ಅಂದರೆ ಉತ್ತಮ ಹವಾಮಾನ ಇದೆ, ಉತ್ತಮವಾದಂತಹ ವಿದ್ಯುತ್ ಪೂರೈಕೆ ಇದೆ, ತಾಂತ್ರಿಕ ಪರಿಣಿತರು ಜಾಸ್ತಿ ಇದ್ದಾರೆ, ಆರ್ಥಿಕ ನೆರವು ಸಿಗುತ್ತೆ, ವಿಶಾಲವಾದ ಮಾರುಕಟ್ಟೆ ಇದೆ, ಮೂಲ ಸೌಕರ್ಯಗಳ ವ್ಯವಸ್ಥೆ ಲಭ್ಯತೆ ಇರೋದ್ರಿಂದ ಸೊ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕೃತವಾಗಿದೆ ಅಂತ ಹೇಳ್ಬೋದು.
ನೆಕ್ಸ್ಟ್ ಐದನೇವೇನು, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಎಂಟತ್ತು ವಾಕ್ಯದಲ್ಲಿ ಉತ್ತರಿಸಿ ಇದೆ. ಕಲೆ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ವಿಜಯನಗರದ ಅರಸುಗಳನ್ನು ನೀಡಿದ ಕೊಡುಗೆಯನ್ನ ತಿಳಿಸಿ ಅಂತ ಇದೆ. ನೋಡ್ರಿ, ಕಲೆಗೆ ವಿಜಯನಗರದ ಅರಸರು ಕಲಾಕ್ಷೇತ್ರಕ್ಕೆ ಮಾಡಿದ ಕೊಡುಗೆ ಸ್ಮರಣೀಯವಾದುದು. ಇವರ ಕಾಲದ ದೇವಾಲಯಗಳನ್ನು ಹಂಪೆ, ಶೃಂಗೇರಿ, ತಿರುಪತಿ, ಕಂಚಿ, ಲೇಪಾಕ್ಷಿ ಮುಂತಾದ ಕಡೆ ಕಾಣಬಹುದು. ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ, ಹಂಪಿಯ ವಿರೂಪಾಕ್ಷ ದೇವಾಲಯ, ವಿಜಯವಿಠಲ್ ದೇವಾಲಯ, ಕಲ್ಲಿನ ರಥ, ಕಮಲ ಮಹಲ್, ಗಜಶಾಲೆ ಇವರ ಕಾಲದ ಪ್ರಮುಖ ಸ್ಮಾರಕಗಳಾಗಿವೆ. ಸೊ ಇದನ್ನು ಸಹ ನೋಡ್ಕೊಳ್ರಿ, ಏನೇನು ರಚನೆಯನ್ನ ಮಾಡಿದ್ರು ಅಂತಕ್ಕಂಥದ್ದು ಇದಿಷ್ಟನ್ನು ಸಹ ನೋಡಿ ನೀವು ಓದ್ಕೋಬಹುದು. ವಿಡಿಯೋ ಪಾಸ್ ಮಾಡ್ಕೊಂಡು ನೋಟ್ ಡೌನ್ ಮಾಡ್ಕೊಳ್ರಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದನೇ ಬಾಜಿರಾವನನ್ನು ಎರಡನೇ ಶಿವಾಜಿ ಎಂದು ಕರೆಯಲಾಗಿದೆ ಏಕೆ ಅಂತ ಇದೆ. ಸೊ ಅದನ್ನು ಸಹ ನಾನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ಇವಾಗ. ನೋಡ್ರಿ, ಇದಿಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ, ಇಷ್ಟು ಕಾರಣಗಳನ್ನು ನೀವು ನೋಟ್ ಡೌನ್ ಮಾಡಿಕೊಂಡು ಒಂದು ಕಡೆ ಬರೆದಿಟ್ಕೋಬೋದು. ಸೊ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಸೊ ಈ ಪಾಯಿಂಟ್ಸ್ಗಳನ್ನೆಲ್ಲ ನೀಟಾಗಿ ಬರ್ಕೊಂಡ್ರೆ ನಿಮಗೆ ಪೂರ್ಣ ಅಂಕಗಳು ಲಭಿಸ್ತಕ್ಕಂತಹ ಒಂದು ಸಾಧ್ಯತೆ ಇರ್ತದೆ. ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ರಾಷ್ಟ್ರಪತಿಗಳ ಅಧಿಕಾರಗಳನ್ನು ವಿವರಿಸಿ ಅಂತ ಇದೆ. ಅಂದರೆ ರಾಷ್ಟ್ರಪತಿಗಳಿಗೆ ಏನೇನು ಅಧಿಕಾರಗಳು ಇರ್ತದೆ ಅಂತ. ಸೊ ಇದಿಷ್ಟು ರಾಷ್ಟ್ರಪತಿಗಳ ಅಧಿಕಾರ ಇಲ್ಲಿಂದ ಇಲ್ಲಿಯವರೆಗೆ ಇದೆ. ಸೊ ಇದನ್ನು ನೋಡಿಕೊಂಡು ನೆನಪಿಟ್ಕೊಂಡು ನಿಮ್ಗೆ ಎಷ್ಟು ಪಾಯಿಂಟ್ಸ್ ನೆನಪಿರ್ತದೆ ಅಷ್ಟು ಪಾಯಿಂಟ್ಸನ್ನು ಕಂಪಲ್ಸರಿ ಬರೀಬೇಕಲ್ಲಿ. ಮುಂದಿನ ಪ್ರಶ್ನೆ ಬಂದು ಮತ ಸುಧಾರಣೆಯ ಪರಿಣಾಮಗಳೇನು ಅಂತ ಇದೆ. ಸೊ ಮತ ಸುಧಾರಣೆಯ ಪರಿಣಾಮಗಳು ಏನು ಅನ್ನೋದನ್ನು ಈಗ ನಾವು ನೋಡೋಣ. ಎಸ್, ಕ್ರೈಸ್ತ ಮತದ ಅಖಂಡತೆಗೆ ಪೆಟ್ಟು ಬಿದ್ದಿತ್ತು. ಸೊ ಇವಿಷ್ಟು ಪಾಯಿಂಟ್ಸ್ ಅನ್ನ ನೋಡ್ಕೊಳ್ರಿ. ಸೊ ಅವುಗಳ ಜೊತೆಗೆ ಇವೆರಡು ಪಾಯಿಂಟ್, ಸಾಹಿತ್ಯ ಕ್ಷೇತ್ರವು ಬೆಳೆಯಿತು, ಪ್ರತಿ ಸುಧಾರಣಾ ಚಳುವಳಿ ನಡೆಯಿತು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕರ್ನಾಟಕದ ಆರ್ಥಿಕಾಭಿವೃದ್ಧಿಯು ವ್ಯವಸಾಯವನ್ನು ಆಧರಿಸಿದೆ, ವಿವರಿಸಿ ಅಂತ ಇದೆ. ನೋಡ್ರಿ, ಇಷ್ಟು ಪಾಯಿಂಟ್ಸ್ಗಳಿದ್ದಾವೆ, ಇಷ್ಟು ಪಾಯಿಂಟ್ಸಲ್ಲಿ ಕನಿಷ್ಠ ಏಳು ಎಂಟು ಪಾಯಿಂಟ್ಸ್ ಅನ್ನು ನೀವು ಬರೀಲೇಬೇಕಾಗ್ತದೆ. ಹಾಗಾಗಿ ಎಲ್ಲ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಕರ್ನಾಟಕದ ನಕ್ಷೆಯನ್ನು ಬರೆದು ಅದರಲ್ಲಿ ಕೆಳಗಿನವುಗಳನ್ನು ಗುರುತಿಸಿ ಅಂತ ಇದೆ. ಕರ್ನಾಟಕದ ಹೆಬ್ಬಾಗಿಲು, ಹಟ್ಟಿ, ಪಶ್ಚಿಮ ಘಟ್ಟಗಳು ಮತ್ತು ಕಾವೇರಿ ನದಿ ಅಂತ ಇದೆ. ಸೊ ನೋಡೋಣ ಮ್ಯಾಪನ್ನು ಹೇಗೆ ಬರೀಬೋದು ಅಂತ. ಸೊ ಇದು ಮ್ಯಾಪನ್ನು ಬರೀತಕ್ಕಂಥ ರೀತಿ. ಇಲ್ಲಿ ಎ, ಇಲ್ಲಿ ಬಿ ಇದೆ, ಇಲ್ಲಿ ಡಿ ಇದೆ, ಇಲ್ಲಿ ಸಿ ಇದೆ. ಸೊ ಇವು ನಾಲ್ಕು ಬಿಂದುಗಳನ್ನು ಇಲ್ಲಿ ಗುರುತಿಸಿರ್ತಕ್ಕಂಥದ್ದು. ಸೊ ಎ ಅಂತಂದರೆ ಕರ್ನಾಟಕದ ಹೆಬ್ಬಾಗಿಲು. ಸೊ ಇದು ಕರ್ನಾಟಕದ ಹೆಬ್ಬಾಗಿಲು ಇಲ್ಲಿರ್ತಕ್ಕಂಥದ್ದು. ನೆಕ್ಸ್ಟು ಬಿ ಅಂತಂದರೆ ಹಟ್ಟಿ. ಸೊ ಬಿ ಹಟ್ಟಿಯನ್ನು ಇಲ್ಲಿ ಗುರುತಿಸಲಾಗಿದೆ, ಬಿ ಹಟ್ಟಿ ಅಂತಕ್ಕಂಥದ್ದು. ಸೊ ನೆಕ್ಸ್ಟು ಪಶ್ಚಿಮ ಘಟ್ಟಗಳು, ಕಾವೇರಿ ನದಿ. ಸೊ ಇಲ್ಲಿ ಪಶ್ಚಿಮ ಘಟ್ಟಗಳು ಅಂತಂದರೆ ಸಿ, ಹಾಗಾಗಿ ಇವಿಷ್ಟು ಸಹ ಪಶ್ಚಿಮ ಘಟ್ಟಗಳು. ಸೊ ಡಿ ಕಾವೇರಿ ನದಿ ಇಲ್ಲದಿದ್ದಾಗುತ್ತೆ. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ಈ ಒಂದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದ ಪ್ರಶ್ನೆಗಳಿಗೆ ಉತ್ತರಗಳು, ಮಾದರಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದ್ದೇವೆ. ಸೊ ಇದನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮತ್ತೆ ಯಾವ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ಸರಿಯಾಗಿ ಒಂದು ಸರಿಯಾದ ರೀತಿಯಲ್ಲಿ ಇದನ್ನು ಬರೀತೀರಾ ಅಂತಂತ. ಸೊ ಈಗ ನಾನು ನಿಮಗೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ದೆ. ಸೊ ಇಲ್ಲಿ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸ್ಟಾರ್ಟ್ ಆಗ್ತಾ ಇರ್ತಕ್ಕಂತಹ ಡೇಟ್ ಯಾವಾಗಲಪ್ಪ ಅಂತಂದರೆ ಏಪ್ರಿಲ್ 10th ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರಾದರೂ ಜಾಯಿನ್ ಆಗೋಂಥವ್ರು ಇದ್ದರೆ ಜಾಯಿನ್ ಆಗ್ಬೋದು. ಸೊ ನಾನು ಆವಾಗಲೇ ನಂಬರ್ ಕೊಟ್ಟಿದ್ದೀನಿ, 861-824-8471. ಸೊ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿರಿ. ಯಾರಾದರೂ ಜಾಯಿನ್ ಆಗೋರಿದ್ದರೆ ಅಥವಾ ನಿಮ್ಮ ಸ್ನೇಹಿತರಿದ್ದರೆ ತಿಳಿಸ್ರಿ. ಆನ್ಲೈನ್ ಕ್ಲಾಸು ಕಂಪ್ಲೀಟ್ಲಿ ಇದು ಆನ್ಲೈನ್ ಕ್ಲಾಸು ನಡೀತಕ್ಕಂಥದ್ದು. ಸೊ ಕನ್ವರ್ಸೇಷನ್ ಇಟ್ಕೊಂಡೇ ಸ್ಟೂಡೆಂಟ್ಸನ್ನು ಇಲ್ಲಿ ಕ್ಲಾಸನ್ನು ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ
ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ವಿಡಿಯೋ ಲೈಕ್ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ವೆರಿ ಮಚ್.